ಇದು ಪರಿಷತ್ತಲ್ಲಿ ಆಮೇಲೆ ಇದರಲ್ಲಿ ನಿಮ್ಮದೇ ಫೇಸ್ ಅದು ಯಾವುದೂ ಆಗಲಿಲ್ಲ. ಹೈಕಮಾಂಡ್ನಲ್ಲಿ ಇದೆಲ್ಲ ಕೂಡ ಭಾಳ ಗುರುತಿಸ್ಕೊಂಡಿದ್ದಾರೆ. ಅದು ನಿಮ್ಮ ಇಲ್ಲಿಂದ ಏನು ಫೇಸ್ ಇಲ್ಲ ಇಲ್ಲ ಅಲ್ಲಿ ಕಳಿಸಿದ ಮೇಲೆ ಯಾರು ಹೇಳ್ತಾರೆ? ಇನ್ನೊಂದು ಕಳಿಸಿದ್ದನ್ನೇ ಮಾಡಿದ್ದಾರೆ. ನೀವು ಪೇಪರ್ದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಸೇರಿಸಿ ಮಾಡಿದ್ರೆ ನಾವೇನು ಮಾಡಕ್ಕೆ ಬರ್ತೀವಿ? ಈಗ ಅವ್ರು ಏನು ಅನೌನ್ಸ್ ಮಾಡಿದ್ದಾರೆ, ನಮ್ಮ ಕೋರ್ ಕಮಿಟಿ ಅವ್ರು ಕಳಿಸಿದ್ದನ್ನೇ ಅವ್ರು ಫೈನಲ್ ಮಾಡಿರೋದು. ಹೌದೌದು, ನಮ್ಮ ಇವ್ರೇನು ಅನೌನ್ಸ್ ಆಗಿದೆ, ಇವ್ರು ರೆಕಮೆಂಡ್ ಮಾಡಿದ್ದನ್ನೇ ಅವ್ರು ಫೈನಲ್ ಮಾಡಿದ್ದು. ಯಾವುದನ್ನು ಸರ್? ಅದನ್ನು 20 ಮಂದಿ ಕಳಿಸಿದ್ದಾರೆ, ಇರೋ ಸೀಟ್ 4. ಯಾವ್ದು ರೆಕಮೆಂಡ್ ಮಾಡಿದ್ರು? ಹೌದು, 4 ಸೀಟಿಗೆ 20 ಜನ ಕಳಿಸಿದ್ರು. 20ರಲ್ಲಿ ಎಲ್ಲ ಥರ ವಿಭಾಗ ಜಾತಿ ಆಧಾರದ ಮೇಲೆ ಎಲ್ಲ ಕಡೆ ಕ್ಯಾಲ್ಕುಲೇಟ್ ಮಾಡಿ ಮಾಡಿದ್ದಾರೆ. ಸಮರ್ಥನೆ ಇತ್ತಲ್ಲ ವಿಜೇಂದ್ರ, ಭವಿಷ್ಯ ಇದೆ. ಅವ್ನು ಬರುವಂಥ ದಿವಸದಲ್ಲಿ ಒಳ್ಳೆ ನಾಯಕನಾಗಿ ಬರ್ತಾನೆ. ಯಡಿಯೂರಪ್ಪನವ್ರದ್ದು ಮತ್ತು ಸಂಘ ಪರಿವಾರದ ಪಕ್ಷದ ಹಿರಿಯರ ಆಶೀರ್ವಾದ ಇದೆ. ಅಷ್ಟೇ ಅಲ್ಲದೆ ಅವ್ನು ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಯುವಕನಾಗಿರೋದ್ರಿಂದ ಇಡೀ ರಾಜ್ಯ ತುಂಬ ಒಂದು ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಡ್ಡಾಡ್ತಾ ಇದ್ದಾನೆ. ಅವ್ನು ಒಳ್ಳೆ ಭವಿಷ್ಯ ಇದೆ. ಯಾರಿಗೆ? ಈಗ ಸೀನಿಯರ್ ಇದ್ದಾಗ ಕೊಟ್ಟಿದ್ದಾರಲ್ಲ, ಅವಾಗ ಮತ್ತೆ ಮುಂದೆ ಒಳ್ಳೆ ಭವಿಷ್ಯ ಬರ್ತದೆ. ಯಾವುದಕ್ಕೆ ನೋಡಿ, ಹೈಕಮಾಂಡ್ದವರು ಅಳದು ತೂಗಿ ಟಿಕೆಟ್ ಕೊಟ್ಟಿದ್ದಾರೆ. ಮುಂದೆ ಬರೋದಂಥ ದಿವಸ ನನಗೆ ವಿಶ್ವಾಸ ಇದೆ. ನಾ ಸಮರ್ಥನೆ ಮಾಡೋದಂದ್ರೆ ಏನೋ, ಮುಂದೆ ಒಳ್ಳೆ ಟೈಮ್ ಇದೆ. ಬರುವಂಥ ದಿವಸದಲ್ಲಿ ಒಬ್ಬರು ಒಳ್ಳೆ ನಾಯಕನಾಗಿ ಹೊರಹೊಮ್ಮತಾನೆ. ಏನಂತ ಸರ್, ನಮ್ಮ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರಕ್ಕೆ ನಾವೆಲ್ಲರೂ ತಲೆಪಾಗಲೇಬೇಕು. ಆದರೆ ಪ್ರಶ್ನೆ ಮಾಡುವಂಥ ಇದನ್ನೇ ಬರೋದಿಲ್ಲ. ನನಗೊಂದು ವರ್ಷ ಮಂತ್ರಿ ಮಾಡಿರಲಿಲ್ಲ, ನಾವೇನಾದ್ರು ಪ್ರಶ್ನೆ ಮಾಡಿದ್ನ? ಹೌದಲ್ಲ, ಅವ್ರು ನಮ್ಮ ಹೈಕಮಾಂಡ್ ಇಸ್ ಹೈಕಮಾಂಡ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದು.